ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಸೊಪ್ಪನ್ನ ಬಳಸ್ಕೊಂಡು ಬಸ್ಸಾರನ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ, ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕುಕ್ಕರ್ ಒಳಗಡೆ ನೀರು ಹಾಕ್ಬಿಟ್ಟು ಒಂದು 4-5 ಲೋಟ ಆಗೋಷ್ಟು ನೀರನ್ನ ಹಾಕಿ ಅದರಲ್ಲಿ 1/2 ಲೋಟ ಆಗೋಷ್ಟು ಅವರೆಬೇಳೆ ಮತ್ತು 1/2 ಲೋಟ ಆಗೋಷ್ಟು ಉಡ್ಲಿ ಕಾಳನ್ನ ಹಾಕಿ ಹಾಕ್ಬಿಟ್ಟು ನೆಕ್ಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ರಲ್ಲ, ನಾನು ಇವತ್ತು ಅರವೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಅರವೆ ಸೊಪ್ಪನ್ನ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಕಟ್ ಮಾಡಿ ಈ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಸಹ ಸೇರಿಸಿ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಬರೋ ತನಕ ಕೂಗಿಸ್ಕೋಬೇಕು. ಇದೆಲ್ಲ ಹಾಕಿ ಜಸ್ಟ್ ಒಂದು ವಿಷಲ್ ಬಂದರೆ ಸಾಕು, ಇವೆಲ್ಲ ಒಂದೇ ವಿಷಲ್ಗೆ ಬೆಂದ್ಕೊಳ್ಳುತ್ತೆ. ಜಾಸ್ತಿ ವಿಷಲ್ ಬರ್ಸಿದ್ರೆ ಅವೆಲ್ಲ ಬೇಳೆ ಎಲ್ಲ ನುಣ್ಣಗಾಗ್ಬಿಡುತ್ತೆ, ಸೊಪ್ಪು ಚೆನ್ನಾಗಿ ಬರಲ್ಲ. ಅದಕ್ಕೆ ಒಂದು ವಿಷಲ್ ಕೂಗಿಸ್ಕೊಂಡು ವಿಷಲ್ನ ಬಿಟ್ಬಿಡಿ. ನಂತರ ಈಗ ಸಾಂಬಾರ್ಗೆ ಖಾರ ರುಬ್ಕೋಬೇಕಲ್ಲ, ಏನೇನು ಮಾಡ್ಕೋ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ, ಒಂದು ಬಾಣಲಿನ ತೊಗೊಂಡು ಅದರಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿ ಬೆಳ್ಳುಳ್ಳಿ, ನಾನು ಒಂದು 4-5 ಈರುಳ್ಳಿ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಬಾಣಲಿಯೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಅದನ್ನು ಸೈಡ್ಗೆ ಇಟ್ಬಿಟ್ಟು ಆರ್ಲಿಕ್ಕೆ ಬಿಡಿ. ಆರಿದ ನಂತರ ಅದೇ ಬಾಣಲಿಗೆ ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಂದು 1/2 ಇಡಿ ಆಗೋಷ್ಟು ಒಣ ಕೊಬ್ಬರಿನೂ ಸಹ ನಾನು ಬಾಣಲಿಯಲ್ಲೇ ಹಾಕಿರ್ತೀನಿ. ಅದು ಆರೋಷ್ಟರಲ್ಲೇ ನಾವು ನೆಕ್ಸ್ಟ್ ನೋಡೋಣ. ಬನ್ನಿ, ಈಗ ನಾವು ಸಾಂಬಾರ್ಗೆ ಬೇಯಿಸ್ಕೊಡೋಕೆ ಇಟ್ಟಿದ್ರಲ್ಲ ಸೊಪ್ಪನ್ನೆಲ್ಲ ಬೆಂದಿದೆ, ವಿಜಲ್ ಸಹ ಬಿಟ್ಟಿದ್ದೀನಿ. ನಾವು ಬಸಿದ್ಬಿಟ್ಟು ಒಂದು ಪ್ಲೇಟ್ಗೆ ಸಾಂಬಾರ್ಗೆ ರುಬ್ಬೋದಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಒಂದು 2-3 ಸೌಟ್ ಆಗೋಷ್ಟು ಬೇಯಿಸಿರೋ ಬೇಳೆ ಮತ್ತು ಸೊಪ್ಪನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಪ್ಲೇಟಲ್ಲಿರೋದು ಆರೋ ಅಷ್ಟರಲ್ಲಿ ನೆಕ್ಸ್ಟ್ ಪ್ರೊಸೆಸ್ನ ನೋಡೋಣ. ಬನ್ನಿ, ನಾವಿವಾಗ ಬಸ್ಸಾರು ಅಂತಂದ್ರೇ ಹುಳಿ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ನಾನು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ನೀರು ಹಾಕ್ಬಿಟ್ಟು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆದರೆ ಸಾಕು ನೆನೆಯುತ್ತೆ. ನೋಡಿ, ಈಗ ಹುಣಸೆಹಣ್ಣ ನೆನೆ ಹಾಕಿದ್ದೀನಿ. ನೆಕ್ಸ್ಟ್ ನಾವು ಖಾರ ರುಬ್ಕೊಳ್ಳೋಕ್ಕೆ ನಾವು ಹುರಿದಿಟ್ಕೊಂಡಿದ್ರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿನ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಜೀರಿಗೆನ ಸ್ವಲ್ಪ ಹಾಕ್ಕೊಂಡು ರುಬ್ಕೋತಿದ್ದೀನಿ. ಇದು ನೋಡಿ, ಸ್ವಲ್ಪ ನುಣ್ಣಕ್ಕೆ ಆದರೆ ಸಾಕು. ನಂತರ ನಾವು ತೆಗೆದಿಟ್ಕೊಂಡಿದ್ರಲ್ಲ ಸೊಪ್ಪು ಬೇಳೆನೂ ಸಹ ಅದರೊಳಗಡೆ ಹಾಕಿ ಅದಕ್ಕೆ ಸಾಂಬಾರ್ ಪುಡಿನೂ ಸಹ ಹಾಕ್ಬೇಕಾಗುತ್ತೆ. ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ, ನೀವು ಯಾವುದಾದ್ರೂ ಹಾಕ್ಕೋಬೋದು. ಸಾಂಬಾರ್ ನಿಮ್ಮ ಮನೆಯಲ್ಲಿ ಇರುತ್ತಲ್ಲ ಸಾಂಬಾರ್ ಪುಡಿ, ಅದನ್ನೇ ಹಾಕ್ಕೊಳ್ಳಿ. ನಾನು 2.5 ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಖಾರದ ಪುಡಿ ಒಂದು 1/2 ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಸಹ ತೊಗೊಂಡಿದ್ದೀನಿ. ಯಾಕಂತಂದರೆ ನಮ್ಮ ಮನೇಲಿರೋ ಸಾಂಬಾರ್ ಪುಡಿ ಖಾರ ಕಮ್ಮಿ ಇದೆ, ಅದಕ್ಕೋಸ್ಕರ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸಾಂಬಾರ್ ಪುಡಿ ಖಾರ ಇದ್ದರೆ. ಮತ್ತು ನಾನು ಹುಣಸೆಹಣ್ಣ ತೆಗೆದಿಟ್ಕೊಂಡಿದ್ನಲ್ಲ, ಆ ನೀರಿಗೆ ಹಾಕಿ ಅದನ್ನು ಸಿಪ್ಪೆನೆಲ್ಲ ಹಿಂಡ್ಕೊಂಡು ನೀರನ್ನು ಮಾತ್ರ ರುಬ್ಬೋದಕ್ಕೆ ಸೇರಿಸ್ಕೊಂಡು ಈಗ ಇದನ್ನು ರುಬ್ಕೋತೀನಿ. ಮತ್ತು ರುಬ್ಕೊಳ್ಳೋವಾಗ ಇದಕ್ಕೆ ನೀರು ಬೇಕಾಗುತ್ತೆ, ಎಷ್ಟು ಬೇಕಾಗುತ್ತೋ ನೀರು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳಿ. ಈಗ ರುಬ್ಕೊಂಡಿದ್ದು ಸಹ ಆಯಿತು. ಈಗ ನೆಕ್ಸ್ಟು ಸೊಪ್ಪು ಬೇಯಿಸ್ಕೊಂಡಿರ್ತೀರಲ್ಲ ಅದರೊಳಗಡೆ ಇರುವಂತಹ ನೀರು ಯಾವುದೇ ರೀತಿ ನೀರು ಇರಬಾರ್ದು. ಚೆನ್ನಾಗಿ ಕೈಯಲ್ಲೇ ಹಿಂಡ್ಕೊಂಡು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಸೊಪ್ಪನ್ನ ಸೈಡ್ಗೆ ಇಟ್ಕೊಳ್ಳಿ. ಮತ್ತು ಸಾಂಬಾರ್ಗೆ ನಾವು ಬೇಯಿಸ್ಕೊಂಡಿದ್ರಲ್ಲ ಸೊಪ್ಪು ಬೇಳೆ ಎಲ್ಲ ಅದೇ ನೀರಿಗೆ ನಾವು ರುಬ್ಕೊಂಡಿರೋವಂತಹ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಂತ ನೀವು ನೋಡ್ಕೊಳ್ಳಿ. ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಸಪ್ಪೆ ಇದ್ದರೆ ನಾನು ಕರೆಕ್ಟಾಗಿ ಹಾಕಿದ್ದೀನಿ, ನಾನು ಉಪ್ಪು ಸೇರಿಸೋಷ್ಟು ಅವಶ್ಯಕತೆ ಇಲ್ಲ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ, ಅದನ್ನು ಸೈಡ್ಗೆ ಇಟ್ಟಿಕ್ಬಿಟ್ಟು ಪಲ್ಲಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಬೇಡ ಬೇಡ, ಅದೇ ಸ್ಟೌವ್ ಮೇಲೇ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ 1-3-4 ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾಯಬೇಕು, ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ ಎಣ್ಣೆ ಕಾದ ನಂತರ 1/4 ಸ್ಪೂನ್ ಆಗೋಷ್ಟು ಸಾಸಿವೆನ ಸಹ ಸೇರಿಸಿ ಸಾಸಿವೆ ಸಿಡಿದ ನಂತರ 1-5 ಎಳೆ ಆಗೋಷ್ಟು ಕರಿಬೇವನ್ನು ಸಹ ಸೇರಿಸಿದ್ದೀನಿ. ಮತ್ತು 1-8 ಬೆಳ್ಳುಳ್ಳಿನ ಹಾಕಬೇಕು ಈ ಸೊಪ್ಪಿಗೆ. ಸೊಪ್ಪಿನ ಪಲ್ಯ ಮಾಡುವಾಗ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಬೆಳ್ಳುಳ್ಳಿನ ಹಾಕ್ಕೊಂಡು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಅದಕ್ಕೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಈರುಳ್ಳಿನೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗುವಾಗಲೇ ಒಂದು 1 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, 2-3 ಆಗೋಷ್ಟು 1 ಮೆಣಸಿನ್ಕಾಯಿ ಸಹ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಖಾರಕ್ಕೋಸ್ಕರ 1 ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಈಗ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ನಾವು ತೆಗೆದಿಟ್ಕೊಂಡಿದ್ದಂತಹ ಸೊಪ್ಪಿದೆ ಅಲ್ಲ ಅದನ್ನು
ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗುತ್ತೆ, ಯಾಕಂತಂದರೆ ನಾವು ಸಾಂಬಾರ್ಗೆ ಬೇಯೋವಾಗ ಉಪ್ಪು ಹಾಕಿರ್ತೀರಲ್ಲ ಆ ಉಪ್ಪು ನೀರೊಳಗಡೆನೇ ಇಳಿಬಿಟ್ಟಿರುತ್ತೆ, ಸೊಪ್ಪಿಗೆ ಇರ್ದಿರಲ್ಲ ಜಾಸ್ತಿ, ಸ್ವಲ್ಪ ಇರುತ್ತಷ್ಟೇ. ಅದಕ್ಕೋಸ್ಕರ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸೊಪ್ಪು ರೆಡಿಯಾಗಿದೆ, ಇದನ್ನು ಸೈಡ್ಗೆ ಎತ್ತಿಡೋಣ. ಈಗ ಸಾಂಬಾರ್ಗೆ ಒಗ್ಗರಣೆನ ಹಾಕಬೇಕು. ಸಾಂಬಾರ್ಗೆ ಒಗ್ಗರಣೆನ ಹಾಕೋಣ ಬನ್ನಿ. ಸೇಮ್ ಪ್ರೊಸೆಸ್, ಎಲ್ಲ ಸಾಂಬಾರ್ಗೆ ಯಾವ ರೀತಿ ಒಗ್ಗರಣೆನ ಹಾಕ್ತೀರ ಇದಕ್ಕೂ ಸಹ ಅದೇ ರೀತಿ ಒಗ್ಗರಣೆ ಹಾಕೋಣ. ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಯಲ್ಲಿ 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ, ಸಾಸಿವೆ ಹಾಕಿ ಸಿಡಿಯೋ ತನಕ ವೇಟ್ ಮಾಡಿ. ನೋಡಿ ಈಗ ಸಾಸಿವೆ ಕೂಡ ಸಿಡಿತಿದೆ. ಸಾಸಿವೆ ಸಿಡಿಯುವಾಗಲೇ ಕರಿಬೇವನ್ನು ಸಹ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ನೆಕ್ಸ್ಟ್ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟ್ ಸಾಂಬಾರು ಮಾಡಿರ್ತೀರಲ್ಲ ಅದೇ ಪಾತ್ರೆಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಈಗ ಸಾಂಬಾರ್ಗೂ ಸಹ ಒಗ್ಗರಣೆನ ಹಾಕಿದ್ದಾಯಿತು. ಈಗ ರುಚಿ ರುಚಿಯಾದಂತಹ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ರುಚಿ ರುಚಿಯಾದಂತಹ ಬಿಸಿ ಬಿಸಿ ಮುದ್ದೆ ಬಸ್ಸಾರು ರೆಡಿಯಾಗಿದೆ. ಯಾರ್ಯಾರು ಬಸ್ಸಾರು ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೋ ಅದು ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಮತ್ತು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ರೀತಿ ವಿಡಿಯೋ ಮಾಡಿದಾಗೂ ನಿಮಗೆ ಮೆಸೇಜ್ ಬರುತ್ತೆ, ನೀವು ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.